ಚಿನ್ನಮ್ಮ ಅಂತ, ಶಿವಾಜಿನಗರ. ಅವ್ರಿಗೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಫಸ್ಟ್ ಊತ ಇತ್ತು ಕೈ, ಆಮೇಲೆ ಹಾಗೆ ಸುಂಗಿಯದು ಏನೋ ಹೂವು ಕಟ್ಟೋದು, ನಾವು ಹೂವು ತುಂಬ ಕಟ್ತಾಯಿದ್ರು ಇವರು, ಅದರಿಂದ ಕಟ್ಟಿ ಕಟ್ಟಿ ಏನೋ ಊತ ಆಗಿದೆ ಅಂತ ಅವ್ರು ತಿಳ್ಕೊಂಡಿದ್ರು. ಆಮೇಲೆ ಒಂದು ದಿವಸ ಹೋಗ್ಬಿಟ್ಟು ಹಾಸ್ಪಿಟಲ್ ಚೆಕ್ ಮಾಡಿದ್ವಿ, ಕ್ಲಿನಿಕಲ್ಲಿ ಚೆಕ್ ಮಾಡಿದ್ಗೆ ಇದು ಬರ್ಕೊಟ್ರು. ಅದು ಎಕ್ಸ್ರೇ ಎಲ್ಲ ಆದಮೇಲೆ ಈ ಥರ ಕ್ಯಾನ್ಸರ್ ಗಿನ್ಸರ್ ಅಂದರು. ಹೋಗಿ ಇದಕ್ಕೆ ಕಿಡ್ವೈಗೆ ಮೇನ್ ಹೋಗಬೇಕು ನೀವು, ಇಲ್ಲೆಲ್ಲ ಏನೂ ಆಗೋಕ್ಕಿಲ್ಲ, ಇಲ್ಲಾಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಕಾಸು ಜಾಸ್ತಿ ಆಗುತ್ತೆ ಅದು ಇದು ಅಂದರು. ಆಮೇಲೆ ಅಲ್ಲಿಂದ ಕಿಡ್ವೈಗೆ ಹೋದ್ವಿ. ಕಿಡ್ವೈಯಿಂದ ಒಂದು ಅಲ್ಲಿ ಎಲ್ಲ ಫುಲ್ ಚೆಕ್ ಮಾಡಿ, ಇ ಸಿ ಜಿ ಅದು ಇದೆಲ್ಲ ಚೆಕ್ ಮಾಡಿ, ಆಮೇಲೆ 10 ಕೀಮೋ ಕೊಟ್ವಿ. 10 ಕೀಮೋ ಆದಮೇಲೆ ತಿರ್ಗಾ ಆಮೇಲೆ 10 ಕೀಮೋ ಆದಮೇಲೆ ಆಪ್ರೇಷನ್ ಬರ್ಕೊಟ್ರು, ಡೇಟ್ ಕೊಟ್ಟರು. ಡೇಟ್ ಕೊಟ್ಟಮೇಲೆ ಇವರು ಭಯಪಟ್ಟು ಬೇಡ ನಾನು ಹೆಂಗೆ ಹಿಂಗೆ ಇದ್ಬಿಡ್ತೀನಿ ಅಂತ ಬಂದರು. ಆಮೇಲೆ ಶಿವಮೊಗ್ಗಕ್ಕೆ ಹೋದ್ವಿ. ಶಿವಮೊಗ್ಗದ ಒಂದು 2 ವರ್ಷ ಅದು ಔಷಧಿ, 2 ವರ್ಷ ಅದು ಕುಡಿದ್ವಿ. ಅದು ಕುಡಿದ್ಮೇಲೆ ಸರಿ ಅಂತ ಇಲ್ಲ ಆಗ್ತಾಯಿಲ್ಲ ನನಗೆ ಅಂತ ಜಾಸ್ತಿ ಆಯಿತು ಅಂದರು. ತಿರ್ಗಾ ಹೋಗಿ ತಿರ್ಗಾ ಕಿಡ್ವೈಗೆ ಏನು ಹೇಳ್ತಾರೆ ನೋಡಿ, ಆಮೇಲೆ ನೋಡೋಣ, ತಿರ್ಗಾ ಒಂದು ಸಲ ನೋಡೋಣ ಅಂತ ಅಲ್ಲಿ ಹೋದ್ವಿ. ಎಲ್ಲ ಅಲ್ಲಿ ಚೆಕ್ ಮಾಡಿ, ಇದೆಲ್ಲ ಚೆಕ್ ಮಾಡಿ, ಬ್ಲಡ್ ಟೆಸ್ಟ್ ಅದೆಲ್ಲ ಸ್ಕ್ಯಾನ್ ಎಲ್ಲ ಹತ್ತಿ ನೋಡಿದ್ಮೇಲೆ ಇಲ್ಲ ಇದು ಆಗೋಕ್ಕಿಲ್ಲ, ಏನಿದ್ರು ಮನೇಲಿಟ್ಟು ನೋಡ್ಕೊಳ್ಳಿ ಅಂದರು. ಆಮೇಲೆ ಲಾಸ್ಟಲ್ಲಿ ನಮ್ಗೆ ಗೊತ್ತಿರೋರು ಬಂದ್ಬಿಟ್ಟು ಇಲ್ಲಿ ಹೇಳಿದ್ರು, ಇಲ್ಲಿ ಇದ್ದಾರೆ ನೋಡಿ ಅವ್ರನ್ನ ಅಂತ ಕರ್ಕೊಂಡು ಬಂದು ಅವರೇ ಬಿಟ್ಟರು. ಎಲ್ಲ ಅವರೇ ಖರ್ಚು ಇದು ಇದು ಮಾಡಿ ಫಸ್ಟು ಅಪಾಯಿಂಟ್ಮೆಂಟ್ ತೊಗೊಂಡು. ಆಮೇಲೆ ಬಂದು ಇಲ್ಲಿ ನೋಡಿದ್ವಿ, ಒಂದೆರಡು ತಿಂಗ್ಳು ನೋಡಿದ್ವಿ. 3ನೇ ತಿಂಗಳಲ್ಲಿ ತುಂಬ ಸ್ವಲ್ಪ ಒಂದು ಜಾಸ್ತಿ ಇದಾಗೋಗಿತ್ತಿತ್ತು. ಅದು ಹೇಳಿದ್ಮೇಲೆ ಅವರು ಸ್ವಾಮೀಜಿ ಅವರು ಹೇಳಿದ್ರು, ಈ ಥರ ಇಲ್ಲ, ಅವ್ರನ್ನ ಕರ್ಕೊಂಡು ಬರಬೇಡಿ, ನಾವೇ ಔಷಧಿ ಕೊಡ್ತೀವಿ ಅಂದರು. ಆಮೇಲೆ ತಿರ್ಗಾ ಅದು ಕೊಟ್ಟಮೇಲೆ ಅವರು ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಊತ ಗೀತಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಊಟ ಎಲ್ಲ ಚೆನ್ನಾಗಿ ಸೇರ್ತದೆ, ಇವಾಗ ಪರವಾಗಿಲ್ಲ, ಇದು 4ನೇ ತಿಂಗಳಲ್ಲಿ ಬರ್ತಾ ಇದ್ದೀವಿ, ನೋಡೋಣ ಇನ್ನು ಇದು ಇಂಪ್ರೂವ್ ಆದರೆ. ಅದು ಹೇಳಿದ್ದೀವಿ ನೆಕ್ಸ್ಟ್ ನೋಡೋಣ. ಅವ್ರ ಸ್ವಾಮೀಜಿ ಪರವಾಗಿಲ್ಲ, ನೀವು ಸ್ವಲ್ಪ ಒಂದು 80% ಕ್ಯೂರ್ ಆಗಿದೆ, ಪರವಾಗಿಲ್ಲ ಅಂದಿದ್ದಾರೆ, ನೋಡೋಣ ದೇವ್ರ ಇಚ್ಛೆ. ಪರವಾಗಿಲ್ಲ, ನನಗೇನು ಇದು ಸುಸ್ತಲ್ಲ, ಅಷ್ಟು ಕಡಿಮೆ ಆಗೈತೆ, ಓದ್ತಿ ನಡಿಯೋಕ್ಕೆ ಆಗಲಿಲ್ಲ. ಇವಾಗ ಉರಿ ಒಂದೇ, ಇವಾಗ ಉರಿ ಇಲ್ಲೆಲ್ಲ ಗುಳ್ಳೆಗಳು ಬಂದುಬಿಟ್ಟೈತೆ ಅಷ್ಟೇ, ಬೇರೆ ಏನೂ ಇಲ್ಲ ದೇವ್ರೆ. ಇವಾಗ ಚೆನ್ನಾಗಿದ್ದೀನಿ, ಚೆನ್ನಾಗಿ ರಾತ್ರಿ ಹೊತ್ತಿರೋಷ್ಟು ಊರಿ ಇಲ್ಲೆಲ್ಲ ಗುಳ್ಳೆಗಳು ಬಂದುಬಿಟ್ಟೈತೆ ಈ ತಿಂಗಳು. ಇದರಷ್ಟು ಪರವಾಗಿಲ್ಲ, ಪರವಾಗಿಲ್ಲ, ಇದಕ್ಕೂ ಅಷ್ಟು ಕಂಡೀಷನ್ ಆಗೈತೆ. ರಷ್ಟು ತುಂಬ ಒದ್ದಾಡ್ತಾ ಇದ್ದೆ, ರಷ್ಟು ಕಡಿಮೆ ಆಗೈತೆ. ಯೋಚನೆ ಮಾಡ್ತಾರೆ, ಹೌದು ಇಲ್ಲ ಇದು ಪರವಾಗಿಲ್ಲ, ಎಲ್ಲರೂ ನೋಡ್ಬೋದು ಬಂದು, ಏನು ಪಥ್ಯ ಒಂದು ಇರಬೇಕು, ಅದರಿಂದ ಒಂದು ಏನು ಸಮಸ್ಯೆ ಏನಿಲ್ಲ. ಗುರು ಗುರು ಆಶೀರ್ವಾದದಿಂದ ಪರವಾಗಿಲ್ಲ ಸ್ವಲ್ಪ.